ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 59. ಆತನು ಪುನರುತ್ಥಾನ ಹೊಂದಿದ ಮೇಲೆ ಆತನ ಪ್ರಸನ್ನತೆಯ ಪ್ರಕಟಣೆಯು ವಿಶಿಷ್ಟವಾಗಿ ಆತನ ಬದಲಾದ ಸ್ವಭಾವವನ್ನು ಪರಿಗಣಿಸುವಾಗ ಆ ಪ್ರಕರಣದ ಸ್ವಭಾವವು ಹೆಚ್ಚು ಬೆರಗುಗೊಳಿಸುವ ಸತ್ಯವಾಗಿತ್ತು. ಆದಾಗ್ಯೂ ಆತನ ಪುನರುತ್ಥಾನದ ಸತ್ಯವು ಆತನ ಬದಲಾವಣೆ ಹೊಂದಿದ ಸ್ವಭಾವದೊಡನೆ ಈ ಲೋಕದವರಿಗೆಲ್ಲ ಅಲ್ಲ, ಆದರೆ ಆಯ್ಕೆಗೊಂಡ ಸಾಕ್ಷಿಗಳಿಗಾಗಿ ಪ್ರಕಟಗೊಳ್ಳಬೇಕಾಗಿತ್ತು. ಅವರು ಮುಂದೆ ಈ ಸತ್ಯದ ಬಗ್ಗೆ ವಿಶ್ವಾರ್ಹ ಸಾಕ್ಷಿಯನ್ನು ಮುಂದಿನ ಜನಾಂಗದವರಿಗೆ ಕೊಡಬೇಕಾಗಿತ್ತು. ಆಗ ಈ ಲೋಕವು ಈ ಸತ್ಯದ ಬಗ್ಗೆ ಹೆಚ್ಚಿನ ಪರಿಚಯಗೊಂಡಿರುತ್ತಿದ್ದರೆ ನಮ್ಮ ದಿನದಲ್ಲಿ ಬರುವ ಸಾಕ್ಷಿಯು ಕಡಿಮೆ ವಿಶ್ವಾಸಾರ್ಹವಾಗಿದ್ದು ಬಣ್ಣ ತುಂಬಿದ ಮಾನವರ ಕಲ್ಪನೆ ಮತ್ತು ಅವರ ಸಂಪ್ರದಾಯಗಳ ಮಿಶ್ರಣಗಳೊಂದಿಗೆ ಸತ್ಯವು ಬಹುಮಟ್ಟಿಗೆ ನಂಬಲರ್ಹವಾಗಿರುತ್ತಿರಲಿಲ್ಲ. ಆದರೆ ದೇವರು ಈ ಕಾರ್ಯವನ್ನು ಕೇವಲ ಆಯ್ಕೆಗೊಂಡವರಿಗೆ, ವಿಶ್ವಾಸಿಗಳಿಗೆ ಮತ್ತು ಅರ್ಹ ಸಾಕ್ಷಿಗಳಿಗೆ ಮಾತ್ರವೇ ವಹಿಸಿಕೊಟ್ಟನು. ನಾವು ಈ ವರದಿಯನ್ನು ಗಮನಿಸುವಂತೆ ಪ್ರತಿಯೊಬ್ಬರೂ ಹೇಗೆ ಉದ್ದೇಶವು ನೆರವೇರಿತೆಂದು, ಕ್ರಿಸ್ತನ ಪುನರುತ್ಥಾನ ಮತ್ತು ಅವುಗಳಿಗೆ ನೀಡಿದ ಬದಲಾವಣೆಗಳು ಎಷ್ಟೊಂದು ಸ್ಪಷ್ಟವು, ಸಕಾರಾತ್ಮಕವು, ಮನಗಾಣಿಸುವಂಥವುಗಳು ಆಗಿದೆ ಎಂದು ಗುರುತಿಸಲಿ. ಆತನು ಈ ಮಹಾಸಂಗತಿಗಳನ್ನು ನೆರವೇರಿಸುವಲ್ಲಿ ಮತ್ತು ಪ್ರಾಧಾನ್ಯತೆ ನೀಡುವಲ್ಲಿ ಅನಾವಶ್ಯಕವಾಗಿ ಉಂಟು ಮಾಡಬಹುದಾದ ಭಯ ಹುಟ್ಟಿಸುವ ಅಥವಾ ಉದ್ರೇಕಿಸುವ ಸಂಗತಿಗಳಿಂದ ಕಾಪಾಡುವಂತೆ ತೆಗೆದುಕೊಂಡ ಜಾಗರೂಕತೆಯನ್ನು ಗುರುತಿಸಿರಿ. ಅದೇ ವಿವೇಕವು, ದೂರದೃಷ್ಟಿಯು ಮತ್ತು ಚಾಕಚಕ್ಯತೆಯು ಆತನ ಎರಡನೆಯ ಬರುಣದ ಭವ್ಯ ಪ್ರಸನ್ನತೆಯ ಸತ್ಯವನ್ನು ತಿಳಿಯಪಡಿಸುವುದರಲ್ಲಿಯೂ ಕಂಡುಬರುತ್ತದೆ ಎಂಬ ದೃಢತೆ ಇರಲಿ. ಲೋಕವು ಸಾಕ್ಷ್ಯವನ್ನು ಸ್ವೀಕರಿಸುವ ಸರಿಯಾದ ಮನೋವೃತ್ತಿಯನ್ನು ಹೊಂದುವಂತೆ ಸಾಮಾನ್ಯವಾಗಿ ಕಟ್ಟುನಿಟ್ಟಾದ ಶಿಸ್ತಿಗೆ ಒಳಪಡಿಸಬೇಕಾಗಿದ್ದರೂ, ಸಮಾಧಾನದ ಶಾಂತವಾದ ತೀರ್ಪು ಪ್ರತಿಯೊಂದು ಪ್ರಕರಣದಲ್ಲಿಯೂ ಮನಗುಟ್ಟಾಗುತ್ತದೆ. ಆದರೆ ಸಮಯದಲ್ಲಿ ಯಾರ ಹೃದಯವು ಸರಿಯಾಗಿದೆಯೋ ಅವರು ಬೇಗನೆ ಆಶೀರ್ವಾದ ಭರಿತ ಬುದ್ಧಿವಂತಿಕೆಯನ್ನು ಪಡ್ಕೊಳ್ಳುತ್ತಾರೆ. ಆತನ ಪುನರುತ್ಥಾನದ ಮತ್ತು ಆತ್ಮಿಕ ಸ್ವಭಾವಕ್ಕೆ ಸಂಬಂಧಿಸಿದ ಎಲ್ಲ ಬದಲಾವಣೆ ಸತ್ಯ ಸಂಗತಿಗಳು ಆತನ ಶಿಷ್ಯರಿಗೆ ಒಮ್ಮೆಲೆ ನೀಡಲಾಗಲಿಲ್ಲ. ಆದರೆ ಅವುಗಳು ಅತ್ಯಂತ ಆಳವಾಗಿ ಪ್ರಭಾವ ಬೀರಿ ಅವರು ಅದನ್ನು ಸಹಿಸಿಕೊಳ್ಳಲು ಶಕ್ತರಾಗಲಷ್ಟೇ ನೀಡಲಾಯಿತು. ಕರ್ತನ 3.5 ವರ್ಷಗಳ ಸೇವೆಯ ಅವಧಿಯಲ್ಲಿ ಆತನ ಶಿಷ್ಯರುಗಳು ಮೆಸ್ಸಿಯನ ಪ್ರತ್ಯಕ್ಷತೆಯ ಮನುಸೂಚನೆಯನ್ನು ಮತ್ತು ರಾಜ್ಯದ ಸ್ಥಾಪನೆಯ ವಿಷಯವನ್ನು ಘೋಷಿಸುವ ಸಲುವಾಗಿ ತಮ್ಮ ಸಮಯ ಮತ್ತು ಚೈತನ್ಯವನ್ನು ಮುಡುಪಿಟ್ಟು ತಮ್ಮೆಲ್ಲ ಸ್ನೇಹಿತರನ್ನು, ಪ್ರತಿಷ್ಠೆಯನ್ನು, ವಹಿವಾಟು ಮುಂತಾದವುಗಳನ್ನು ತ್ಯಾಗ ಮಾಡಿದ್ದರು. ಆದರೆ ನಮ್ಮ ಪ್ರಭಾವ ಅತ್ಯುನ್ನತಕ್ಕೇರುವ ಮತ್ತು ವಾಗ್ದಾನ ಮಾಡಿದಂತೆ ತಾವುಗಳು ತಮ್ಮ ಕರ್ತನೊಂದಿಗೆ ಉನ್ನತಕ್ಕೆ ಏರುವ ಕಾಲದ ವಿಷಯವಾಗಿ ಅವರಲ್ಲಿ ಅವಶ್ಯವಾಗಿ ಕೆಲವೊಂದು ಅಪಕ್ವತ ಕಲ್ಪನೆಗಳಿದ್ದವು. ಆಗ ಈ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆಯ ಅಗತ್ಯತೆಯಿದ್ದಿಲ್ಲ. ಅವರು ತಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಸೂಕ್ತ ಸಮಯದಲ್ಲಿ ನಿಷ್ಠಾವಂತಿಕೆಯಿಂದ ತೆಗೆದುಕೊಂಡರೆ ಸಾಕಾಗಿತ್ತು. ಆದುದರಿಂದ ಅವರ ಪ್ರಭಾವವು ಅವರಲ್ಲಿರುವ ಸ್ವೀಕರಣ ಶಕ್ತಿಗನುಸಾರವಾಗಿ ಅವರಿಗೆ ಸ್ವಲ್ಪ ಸ್ವಲ್ಪವಾಗಿ ಕಲಿಸಿಕೊಟ್ಟನು. ಆತನ ಸೇವಾಕಾಲದ ಅಂತ್ಯ ಬರುವಾಗ ಆತನು, ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸಲು ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಯೋಹಾನ 16:12-13 ಹಾಗೂ 14:26 ಎಂದನು. ಆತನನ್ನು ಪಕ್ಕನೆ ತೆಗೆದುಕೊಂಡು ಹೋದದ್ದನ್ನು ಒಬ್ಬ ಮಹಾಪಾತಕಿಯು ಎಂಬಂತೆ ಆತನನ್ನು ಶಿಲುಬೆಗೆ ಹಾಕಿದ್ದನ್ನು ಅವರು ನೋಡಿದಾಗ ಅವರು ಸಾಧ್ಯವಾದಷ್ಟು ಸಜ್ಜಿತರಾಗಿದ್ದರು. ಅವರಿಗುಂಟಾದ ಮಹಾ ನಿರಾಶೆಯ ಬಗ್ಗೆ ಯಾರೂ ನಿಮಗೆ ತಿಳಿಸಾರು. ಆತನು ಶಿಲುಬೆ ಹಾಕಲ್ಪಟ್ಟ ಕೇವಲ 5 ದಿನಗಳ ಹಿಂದೆ ಅಷ್ಟೇ. ಅವರು ಆತನ ರಾಜ್ಯವನ್ನು ಮತ್ತು ಮಹಿಮೆಯನ್ನು ನಿರೀಕ್ಷಿಸುತ್ತಿದ್ದರು ಮತ್ತು ಈ ಬಗ್ಗೆ ಘೋಷಿಸುವವರಾಗಿದ್ದರು, ಮತ್ತು ಇದು ಈಡೇರುವ ಕಾಲವು ಕೂಡಿ ಬಂದಿದೆ ಎಂಬುದು ಅವರ ಅನಿಸಿಕೆಯಾಗಿತ್ತು. ಯೋಹಾನ 12:1-19 ಆತನ ಮೇಲೆ ತಪ್ಪು ಅಪವಾದ ಹೊರಿಸಿ ಆತನನ್ನು, ಗೊತ್ತಿದ್ದರೂ ಅದು ದೀರ್ಘಕಾಲದಿಂದ ಕಾಪಾಡಿಕೊಂಡು ಬಂದಿದ್ದ ಯಹೂದ್ಯ ರಾಜನ ಬಗ್ಗೆ, ಆ ಅರಸನು ತಮ್ಮ ರಾಷ್ಟ್ರವನ್ನು ಪ್ರಭಾವ ಮತ್ತು ಅಧಿಕಾರದಿಂದ ಪುನರ್ವಶಪಡಿಸಿಕೊಳ್ಳುವನು ಎಂಬ ಅವರ ಜನಾಂಗದ ದೀರ್ಘಕಾಲದ ನಿರೀಕ್ಷೆಯು
ಅಲುಗಾಡಿಸಿರಲಿಲ್ಲ ಮತ್ತು ಅದರೊಂದಿಗೆ ಅವರ ಸ್ವಂತ ವ್ಯಕ್ತಿಗತ ನಿರೀಕ್ಷೆಗಳು, ಆಕಾಂಕ್ಷೆಗಳು ಮತ್ತು ಆ ರಾಜ್ಯದಲ್ಲಿ ತಮಗೆ ದೊರೆಯುವ ಮುಖ್ಯವಾದ ಹುದ್ದೆಗಳ ಗೌರವಗಳ ಬಗ್ಗೆ ಅವರಿಗಿದ್ದ ಗಾಳಿ ಗೋಪುರಗಳು ಅವರ ಆ ಅರಸನನ್ನು ಇದ್ದಕ್ಕಿದ್ದಂತೆ ಶಿಲುಬೆಗೆ ಹಾಕಿದಾಗ ಉಂಟಾದ ಪರಿಸ್ಥಿತಿಯ ಅಶುಭಕರವಾದ ತಿರುವಿನೊಂದಿಗೆ ಪಕ್ಕನೆ ಕೆಡವಲ್ಪಟ್ಟವು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.